ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಸಾಕಷ್ಟು ಬಟ್ಟೆಗಳು ನಮ್ಮ ಹತ್ರ ಉಳಿದಿರುತ್ತೆ ಅಲ್ವಾ, ಸ್ಟಿಚಿಂಗ್ ಮಾಡಿ ಮುಗಿದ ನಂತರ ಉಳಿದಂಥ ಬಟ್ಟೆಗಳನ್ನು ಎಸೆದೆ ಈ ರೀತಿಯಾಗಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಇದರಿಂದನೇ ಒಂದು ವಸ್ತುವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣವಾ. ಇವತ್ತಿನ ವಿಡಿಯೋ ಮಾಡೋದಕ್ಕೆ ನನ್ನ ಹತ್ರ ಒಂದು ಹಳೆಯ ಕುರ್ತಿ ಇದೆ. ನಾನು ಅದನ್ನು ಇವಾಗ ಬಳಸ್ತಾ ಇಲ್ಲ, ಹಾಗಾಗಿ ರೀಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ರೆಕ್ಟಾಂಗಲ್ ಆಕೃತಿಯನ್ನು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆಯನ್ನು ಇವಾಗ ನಾನು ತಿಳಿಸ್ತೀನಿ. 13 ಇಂಚು ಉದ್ದ ಇದೆ, ಹಾಗೆ ಒಂದು 20 ಇಂಚು ಆಗೋಷ್ಟು ಅಗಲ ಇದೆ. ಉದ್ದ ಮತ್ತು ಅಗಲವನ್ನು ನಿಮ್ಮಿಷ್ಟದ ಅನುಸಾರ ನೀವು ತೊಗೊಳ್ಬಹುದು. ಈಗ ನಾನೇನು ಮಾಡ್ತೀನಿ ಅಂದರೆ, ಇದು ಸೀದಾ ಇದೆಯಲ್ಲ, ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಮೂರು ಕಡೆಗೂ ಇದನ್ನು ಸ್ಟಿಚ್ ಹಾಕಿ ಒಂದು ಪ್ಯಾಕ್ ಥರ ಮಾಡ್ಕೊಳ್ತೀನಿ. ಅಂದರೆ ಒಂದು ಕಡೆ ಮಾತ್ರ ಓಪನ್ ಇಟ್ಕೊಳ್ತೀನಿ. ಇವಾಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ನೋಡಿ, ಮೂರು ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಒಂದು ಕಡೆ ಓಪನ್ ಇದೆ. ಈ ಓಪನ್ ಇರೋ ಜಾಗದಿಂದ ಇದನ್ನು ಇವಾಗ ಉಲ್ಟಾ ಮಾಡಿ ಎಲ್ಲ ಕಾರ್ನರ್ಸನ್ನು ನೀಟಾಗಿ ತೆಕ್ಕೊಳ್ತೀನಿ. ಇವಾಗ ನೋಡಿ, ಇದು ಈ ಥರ ಒಂದು ಬ್ಯಾಗ್ ರೀತಿಯಾಗಿ ರೆಡಿ ಆಯಿತು. ಇವಾಗ ಏನಿಲ್ಲ, ಬ್ಯಾಗ್ ಒಳಗೆ ನಾವು ಈ ಸ್ಕ್ರ್ಯಾಪ್ಸ್ನೆಲ್ಲ ತುಂಬಾ ಎಷ್ಟು ಹಿಡಿಯುತ್ತೋ ಅಷ್ಟು ಇದಕ್ಕೆ ತುಂಬ್ತಾ ಹೋಗ್ತೀನಿ. ಸೊ ನೋಡಿ, ಬೇಡದೇ ಇರುವಂಥ ಒಂದು ಸ್ಕ್ರ್ಯಾಪಿನಿಂದ ಈ ರೀತಿಯಾದ ಒಂದು ಪಿಲ್ಲೋ ರೆಡಿ ಆಯಿತು. ಇವಾಗ ಏನು ಮಾಡಬೇಕಂದ್ರೆ, ನಾವು ಇಲ್ಲಿ ಓಪನ್ ಇಟ್ಕೊಂಡಿದ್ವಲ್ಲ ಆ ಜಾಗವನ್ನು ಒಂದು 1.5 ಇಂಚು ಒಳಗೆ ತಳ್ಳುತ್ತಾ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದು ಹೀಗೆ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದೊಂದು ಒಳ್ಳೆ ಲುಕ್ ಕೊಡಬೇಕು ಅಂದರೆ ಇದಕ್ಕೆ ಅಲ್ಲಲ್ಲಿ ಒಂದೊಂದು ಸ್ಟಿಚ್ಚನ್ನು ಹಾಕಬೇಕು. ಸೊ ನಾನಿವಾಗ ಸೆಂಟರಿನಿಂದ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಇದಕ್ಕೆ ಸೂಜಿ ದಾರವನ್ನು ತೊಗೊಂಡಿದ್ದೀನಿ. ಸೊ ಏನು ಮಾಡಬೇಕು ಅಂದರೆ, ಅಡಿಗಡೆಯಿಂದ ಮೊದಲನೇದಾಗಿ ಸೆಂಟರಲ್ಲಿ ಪ್ರೆಸ್ ಮಾಡಿ ಮೇಲೆ ತೊಗೊಳ್ತಾ ಈ ರೀತಿಯಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಇನ್ನೂ 4 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಟೋಟಲ್ 5 ಸ್ಟಿಚ್ ಬರೋ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಶೇಪ್ ಬಂತು ಇದಕ್ಕೆ, ಒಂದು ಚಿಕ್ಕ ಹಾಸಿಗೆ ಥರ ಕೂಡ ಕಾಣಿಸ್ತಾ ಇದೆ. ಚೇರ್ ಕುಷನ್ ಆಗಿ ಅಥವಾ ನೆಲದ ಮೇಲೆ ಹಾಗೆ ಕೂರೋದಿದ್ರು ಕೂಡ ಬಳಸ್ಬೋದು. ಈಸಿಯಾಗಿ ಆರಾಮಾಗಿ ನೀವು ಹಳೆ ಬಟ್ಟೆಗಳು ಮಾತ್ರ ಮತ್ತು ಬೇಡದೇ ಇರೋ ಸ್ಕ್ರ್ಯಾಪ್ ಬಟ್ಟೆಯಿಂದ ಇದನ್ನು ತಯಾರು ಮಾಡ್ಬೋದು. ಸೊ ಇದನ್ನು ನನ್ನ ಮಗಳು ತನ್ನ ಗೊಂಬೆಯ ಮಲಗ್ಸೋದಕ್ಕೆ ಕುಷನ್ ಅಂತ ತೊಗೊಂಡ್ಳು, ಗೊಂಬೆ ಹಾಸಿಗೆ ಅಂತೆ. ನೆಕ್ಸ್ಟ್ ನಿಮಗೆ ಫೋಟೋ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಪ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.